ಎಲ್ಲಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ 11ನೇ ತರಗತಿಯ ಮಕ್ಕಳನ್ನು ನಮ್ಮ ಶಾಲೆಗೆ ಸ್ವಾಗತ ಮಾಡುವಂತದ್ದು ನಮ್ಮ ಕಾಲೇಜಿಗೆ ಸ್ವಾಗತ ಮಾಡುವಂತದ್ದು ಆಮೇಲೆ ಈ ಶಾಲೆಯ ವಿದ್ಯಾರ್ಥಿಗಳು ಏನು ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವರಿಗೆ ಒಂದು ಸನ್ಮಾನ ಮಾಡಿರತಕ್ಕಂತದ್ದು ಒಂದು ಸಂತೋಷಕಾದಂತ ಒಂದು ವಿಷಯ ಇದು ಇವರು ಸನ್ಮಾನ ಮಾಡಿದ ಕಾರಣ ಏನು ಅಂದ್ರೆ ನಿಮಗೆ ತೋರಿಸ್ತಾ ಇರೋ ಕಾರಣ ಏನಂದ್ರೆ ಈ ಸ್ಥಾನದಲ್ಲಿ ನೀವೆಲ್ಲರೂ ಬಂದು ಕೂತ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ನೀವೆಲ್ಲರೂ ಇದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ನೀವು ಈ ಸ್ಥಾನದಲ್ಲಿ ಕೂತ್ಕೋಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆ ನಿಮಗೆ ಇವರನ್ನು ತೋರಿಸ್ತಾ ಇದೀವಿ ನೀವು ಈ ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳಬೇಕು ಅನ್ನೋದು ಅದರಿಂದ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ ಎಲ್ಲ ನಮ್ಮ ಹಿರಿಯರಾದಂತ ಡಾಕ್ಟರ್ ಸಿ ಎಂ ಮುನಿಯಪ್ಪಣ್ಣ ಅವರು ಹಾಗೆ ನಮ್ಮ ಎಂಎಲ್ಸಿ ಆದಂತ ಅನಿಲ್ ಅಣ್ಣ ಅವರು ಶಿವಪ್ರಸಾದ್ ಅಣ್ಣ ಅವರು ಹಾಗೆ ಶಾಲೆಯ ಅಭಿವೃದ್ಧಿ ಸಮಿತಿಯಲ್ಲಿ ಉಪಾಧ್ಯಕ್ಷರು ಹಾಗೆ ಶಾಲೆಯ ಪ್ರಾಂಶುಪಾಲರು ಡಿಡಿಪಿ ಅವರು ಹಾಗೆ ಶಾಲೆಯ ಎಲ್ಲ ಶಿಕ್ಷಕರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಜಾಸ್ತಿ ವಿಚಾರಗಳನ್ನು ಮಾತಾಡಬೇಕು ಅನ್ಕೊಂಡಿದ್ದೆ ಕೆಲವೊಂದು ವಿಚಾರಗಳು ನಮ್ಮ ಸಿ ಎಂ ಅಣ್ಣ ಅವರು ಆಮೇಲೆ ನಮ್ಮ ಶಿವಪ್ರಸಾದ್ ಅಣ್ಣ ಅವರು ಅನಿಲ್ ಅಣ್ಣ ಅವರು ಎಲ್ಲವನ್ನೂ ಹೇಳಿದ್ದಾರೆ ನನಗೂ ಹೊಟ್ಟೆ ಹಸಿತಾ ಇದೆ ನಿಮಗೂ ಹೊಟ್ಟೆ ಹಸಿತಾ ಇದೆ ಅದರಿಂದ ನಾನು ಜಾಸ್ತಿ ಮಾತಾಡಲ್ಲ ಎರಡು ನಿಮಿಷದಲ್ಲಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಇವತ್ತು ವಿದ್ಯೆ ಅನ್ನೋದು ಏನು ಅಂತಂದರೆ ನಮಗೆ ನಮ್ಮ ಅಜ್ಜಿ ಈಗಲೂ ಒಂದು ಮಾತನ್ನು ಹೇಳ್ತಾರೆ ವಿದ್ಯೆ ಕೊಟ್ಟಿದ್ದ ಗುರುಗಳು ಜನ್ಮ ಕೊಟ್ಟಿದ್ದ ತಂದೆ ತಾಯಿನ ನಾವು ಯಾವತ್ತಿಗೂ ಮರೀಬಾರದು ಅಂತ ಆದರೆ ಇವತ್ತು ನಿಮಗೆ ವಿದ್ಯೆ ಕೊಟ್ಟಿದ್ದ ಗುರುಗಳು ಇಲ್ಲಿರ್ಬೋದು ಜನ್ಮ ಕೊಟ್ಟಿದ್ದ ತಾಯಿ ಮನೆಯಲ್ಲಿರ್ಬೋದು ಆದರೆ ನಾಳೆ ನೀವು ಇನ್ನೂ ಒಂದು 5 ವರ್ಷ 10 ವರ್ಷ 15 ವರ್ಷ 20 ವರ್ಷಕ್ಕೆ ನಿಮ್ಮ ಮಕ್ಕಳನ್ನು ಓದಿಸುವಂಥದ್ದು ಈ ಒಂದು ಮಾತು ನಿಮಗೂ ಅನ್ವಯಿಸುತ್ತದೆ ಆದ್ದರಿಂದ ಯಾವತ್ತು ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟು ಜನ್ಮ ಕೊಟ್ಟಿದ್ದು ತಂದೆ ತಾಯಿನು ಇಂಪಾರ್ಟೆಂಟ್ ನಮಗೆ ಆದ್ದರಿಂದ ಬೇಸ್ಮೆಂಟ್ ಅಂತ ಹೇಳ್ತೀವಿ ವಿದ್ಯೆ ಕೊಡೋದನ್ನೋದು ಒಂದು ಬೇಸ್ಮೆಂಟ್ 10ನೇ ತರಗತಿವರೆಗೂ ಒಂದು ಫೌಂಡೇಶನ್ ಸ್ಟೋನ್ ಅಂತ ನಮಗದು ಫೌಂಡೇಶನ್ ಹೆಂಗೆ ಯಾವ ರೀತಿಯಲ್ಲಿ ಬೆಳೀತಾ ಇದೆ ಅದೇ ರೀತಿಯಲ್ಲಿನ ಮುಂದಕ್ಕೂ ಬೆಳ್ಕೊಂಡು ಹೋಗ್ತದೆ ಆದ್ದರಿಂದ ನೀವೆಲ್ಲರೂ ವಿದ್ಯಾರ್ಥಿಗಳು ಓದೋದಕ್ಕಪ್ಪನೇ ಗಮನ ಕೊಡಿ ನಾನು ಹೇಳೋದೊಂದೇ ನಿಮ್ಗೆ ಒಂದೇ ಒಂದು ನೀವೇನಾದರೂ ಒಳ್ಳೆ ಉದ್ಧಾರ ಆಗಬೇಕು ಮುಂದೆ ಚೆನ್ನಾಗಿ ಬರಬೇಕು ನೀವು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಅಧಿಕಾರಿಗಳಾಗಬೇಕು ನೀವು ಪೊಲಿಟಿಷಿಯನ್ ಆಗ್ಬೋದು IAS ಆಗ್ಬೋದು IPS ಆಗ್ಬೋದು ತಹಸೀಲ್ದಾರ್ ಆಗ್ಬೋದು AC ಆಗ್ಬೋದು ನೀವು DC ಆಗ್ಬೋದು ಇಲ್ಲ ಟೀಚರ್ಸ್ ಆಗ್ಬೋದು ಪ್ರಿನ್ಸಿಪಲ್ಸ್ ಆಗ್ಬೋದು ಯಾವುದೇ ಆಗ್ಬೋದು ನೀವು ಆದರೆ ಎರಡು ವಿಚಾರಗಳನ್ನು ಬಿಟ್ಬಿಡಿ ನೀವು ನಾನು ಹೇಳ್ತೀನಿ ಅದನ್ನು ಮಾತ್ರ ನೀವು ಬಿಟ್ಟರೆ ಆಗೋದಕ್ಕೆ 100% ನೀವು ಕನ್ಫರ್ಮ್ ಆ ಎರಡು ವಿಚಾರ ಯಾವುದು ಅಂದರೆ ಒಂದು TV ನೋಡೋದು ನ್ಯೂಸ್ ನೋಡೋದನ್ನ ಬಿಟ್ಬಿಡಿ TVನೇ ನೋಡಬಾರ್ದು TV ನೋಡಬಾರ್ದು ನ್ಯೂಸ್ ಪೇಪರ್ ಓದಬಾರ್ದು ಈ ಎರಡನ್ನು ನೀವು ಬಿಟ್ಟರೆ ನಾನು ಬಂದಿರುವಂಥ ಸ್ಥಾನದಲ್ಲೂ ನೀವು ಇಂಥ ಸ್ಥಾನಗಳು ಬೇರೆ ಬೇರೆದಕ್ಕೆ ಬರುವಂಥ ಅವಕಾಶಗಳು ತುಂಬ ಇರ್ತವೆ ನಾನು ಯಾವತ್ತೇ ಕೇಳಿ ನಮ್ಮ ಅನಿಲ್ ಅನ್ನೋರು ಒಂದು ದಿನ ಕೇಳಿದ್ರು ಫಿಲಮ್ಗೆ ಹೋಗ್ತಾ ಇದ್ದಾರೆಲ್ಲ ಹೋಗೋಣ ಬನ್ನಿ ಅಂತ ನಾನು ಫಿಲಮ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಅದು ಎಷ್ಟು ವರ್ಷಗಳಾದೆಯೋ ನನಗೆ ಗೊತ್ತೇ ಇಲ್ಲ ನಾನು ಹೋಗೋದಿಲ್ಲ ನಾನು ಆ 3 ಅವರ್ ಟೈಮ್ ಅಲ್ಲಿ ನಾನು ವೇಸ್ಟ್ ಮಾಡಲ್ಲ ನನ್ನ ಮಕ್ಕಳ ಜೊತೆ ನಾನು ಇರ್ತೀನಿ ನನ್ನ ಅಣ್ಣತಮ್ಮಂದ್ರ ಜೊತೆ ಮಾತಾಡಿದೆ ಇಲ್ಲ ನನ್ನ ಸ್ನೇಹಿತರ ಜೊತೆ ನಾನು ಇರ್ತೀನಿ ಆದರೆ ಆ ಟೈಮನ್ನು ಆ ಫಿಲಮ್ ಥಿಯೇಟರ್ಲ್ಲಿ ಹೋಗಿ ನಾನು ವೇಸ್ಟ್ ಮಾಡೋದಿಲ್ಲ ನನ್ನ ಟೈಮನ್ನು ನ್ಯೂಸ್ ಪೇಪರ್ ಅಂತೂ ನಾನು ಓದೋದೇ ಇಲ್ಲ ಅದನ್ನು ಮುಟ್ಟೋದಿಲ್ಲ ಅದ್ರ ಕಡೆ ನೋಡೋದೂ ಇಲ್ಲ TVನೂ ನೋಡೋದಿಲ್ಲ ನಾನು ಯಾವತ್ತನ್ನು ಕೇಳಿ ನೀವು ಎಷ್ಟೋ ಜನ ನಾವು ಕೂತಿರ್ತೀವಿ TVನೂ ನಾನು ನೋಡೋದಿಲ್ಲ ಇಲ್ಲಿ ನಾವು ಕೂತಿರುವಾಗ ಯಾರಾದರೂ ನ್ಯೂಸ್ ಹಾಕೊಂಡು ನೋಡ್ತಾ ಇದ್ರೆ ನಾನು ಕೂತಿರ್ತೀನಿ ಅಂದರೆ ಅದ್ರ ಬಗ್ಗೆ ಗಮನ ಮಾತ್ರ ಕೊಡೋದಿಲ್ಲ ನೀವು TV ಆಫ್ ಮಾಡಿ ಅಂತ ನಾನು ಹೇಳೋದಿಲ್ಲ ಯಾಕೆ ನೀವು ಅಷ್ಟೇ ಅದನ್ನೊಂದು ಬಿಡಿ ನಾನು ಐಫೋನ್ ಇಟ್ಕೊಂಡಿದ್ದೆ ಆದರೆ ನೋಕಿಯಾ ಫೋನು ಒಂದು ಇಟ್ಕೊಂಡಿದ್ದೆ ಚಿಕ್ಕದು 1500 ರೂಪಾಯಿ ಫೋನು ಇಟ್ಕೊಂಡಿದ್ದೆ ಆದರೆ ನೀವೆಲ್ಲ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಬೇಕಂದ್ರೆ ಆ ನೋಕಿಯಾ ಫೋನು 1500 ರೂಪಾಯಿ ನೀವು ಇಟ್ಕೊಳ್ಳಂಗಿದ್ರೆ ಅದು 1500 ರೂಪಾಯಿ ನೋಕಿಯಾ ಫೋನ್ ಇಟ್ಕೊಂಡು ತುಂಬ ಒಳ್ಳೆಯದು ಬ್ಯಾಟ್ರಿ ಪ್ಯಾಕಪ್ ಚೆನ್ನಾಗಿ ಬರ್ತದೆ ತುಂಬ ಲೈಕ್ ಬರ್ತದೆ ತುಂಬ ಚೆನ್ನಾಗಿರ್ತದೆ ಆ ಫೋನ್ ಆದರೆ ಈ ಆಂಡ್ರಾಯ್ಡ್ ಫೋನ್ಗಳು ಇದೆಲ್ಲ ಇಟ್ಕೊಂಡ್ರೆ ಅದು ನಮ್ಮನ್ನು ಏನಂದರೆ ಕರೀತದೆ ಅದು ನಮ್ಮನ್ನು ಓಪನ್ ಮಾಡು ಯೂಟ್ಯೂಬ್ ಓಪನ್ ಮಾಡು ಗೂಗಲ್ ಓಪನ್ ಮಾಡು ಅದೇ ಕರೀತದೆ ನಮ್ಮನ್ನು ಆದರೆ ಅದನ್ನು ಮಾಡುವಂಥದ್ದು ತುಂಬ ತಪ್ಪು ವಿದ್ಯಾವಂತರು ನೀವು ಓದೋ ಸಮಯದಲ್ಲಿ ಓದಬೇಕು ಊಟ ಮಾಡೋ ಸಮಯದಲ್ಲಿ ಊಟ ಮಾಡಬೇಕು ತಂದೆ ತಾಯಿ ಜೊತೆ ಮಾತಾಡೋ ಸಮಯದಲ್ಲಿ ಮಾತಾಡಬೇಕು ಅಣ್ಣ ತಮ್ಮಂದಿರ ಜೊತೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಓದುವುದ ಬಗ್ಗೆ ಗಮನ ಏನು ಕೊಡ್ತೀರಾ ಆ ಗಮನನೇ ನಿಮ್ಮ ಲೈಫನ್ನು ಟರ್ನ್ ಮಾಡ್ಕೊಂಡು ಹೋಗ್ತದೆ ನಿಮ್ಮ ಲೈಫನ್ನು ಟರ್ನ್ ಮಾಡ್ಕೊಂಡು ಹೋಗ್ತದೆ ಅದು ಯಾವತ್ತು ನಾವು ಈ ದೇಶದಲ್ಲಿ ಇರ್ಬೋದು ಹಿಂದೆ ಇರ್ಬೋದು ಆದರೆ ನಾವು ಓದಿರುವಂಥ ಒಂದು ದಾಖಲೆ ಅಂತೂ ನಮ್ಮ ಜೊತೆಗೆ ಯಾವತ್ತು ನಮ್ಮ ಮನೇಲಿ ಇದ್ದೇ ಇರ್ತದೆ ಅದೆಲ್ಲೂ ಹೋಗೋದೇ ಇಲ್ಲ ಎಲ್ಲೂ ಹೋಗೋದೇ ಇಲ್ಲ ಅದರಿಂದ ಸೆಕೆಂಡ್ PUC ಮಕ್ಕಳು ಆಮೇಲೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕೆಲವೊಂದು ತೋರಿಸಿದ್ರು ಇಲ್ಲೆಲ್ಲ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಏನಾದರೂ ಒಂದು ವಿಡಿಯೋ ನೋಡಬೇಕಂದ್ರೆ ಅದಕ್ಕೆ ನಾವು ಅಂಡಮಾನ್ಗೆ ಹೋಗ್ಬೇಕು ಅಂಡಮಾನ್ಗೆ ಹೋದರೆ ಸಾಯಂಕಾಲ ಹೊತ್ತು ಒಂದು ಲೇಸರ್ ಶೋ ಇರುತ್ತೆ ಆ ಲೇಸರ್ ಶೋನ ಅದಕ್ಕೆ ಮುಂಚೆ ಏನು ಮಾಡ್ತಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬ್ರಿಟಿಷರು ಏನೇನು
ಕಿರುಕುಳ ಕೊಟ್ಟರು ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟರು ಯಾರನ್ನ ಯಾವ ಜೈಲಲ್ಲಿ ಇಟ್ಟಿದ್ರು ಅವರು ಊಟ ಮಾಡಿದಂತ ಪ್ಲೇಟ್ ಅಲ್ಲಿ ನಡೆಕೊಂಡು ಅವರು ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ರು ಅವರಿಗೆ ಏನೇನ ಅವರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ರು ಸ್ವಲ್ಪ ರ್ಯಾಶ್ ಆಗಿ ಮಾತಾಡುವಂತವರನ್ನ ಸಮುದ್ರಕ್ಕೆ ಎತ್ತಿ ಬಿಸಾಕ್ತಾ ಇದ್ದಂತೆ ಏನಕ್ಕೆ ಅಂತಂದ್ರೆ ಇವರು ತಪ್ಪಿಸಿಕೊಂಡು ಹೋಗ್ತಾ ಇದ್ರು ಅಂತ ಹೇಳೋದು ಅದು ತಪ್ಪಿಸಿಕೊಂಡು ಹೋಗ್ತಾ ಇಲ್ಲಿ ಇವರೇ ಬೇಕು ಅಂತ ಸಮುದ್ರದಲ್ಲಿ ಎತ್ತಾಕ್ಬಿಟ್ಟು ಅವರನ್ನ ಮೀನುಗಳು ತಿನ್ನೋ ತರ ಮಾಡ್ತಾ ಇದ್ರಂತೆ ಪಕ್ಕದಲ್ಲಿ ಮೊಸಳೆಗಳು ಇಟ್ಕೊಂಡಿದ್ರಂತೆ ನಮ್ಮ ದೇಶದ ಸ್ವಾತಂತ್ರ್ಯ ನಮಗೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿರೋರನ್ನ ಮೊಸಳೆಗಳಿಗೆ ಆಹಾರವನ್ನಾಗಿ ಹಾಕಿದ್ರಂತೆ ಅಂಡಮಾನಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು ನನಗೆ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ ಈ ಹಿಸ್ಟ್ರಿ ಇರುವಂತದಲ್ಲಿ ಅಲ್ಲೇ ಡಿಸ್ಪ್ಲೇನಲ್ಲಿ ಇಟ್ಟಿದ್ದಾರೆ ಅಲ್ಲ ಅಂಡಮಾನಲ್ಲಿ ಮ್ಯೂಸಿಯಂ ಇಟ್ಟಿದ್ದಾರೆ ಆ ಡಿಸ್ಪ್ಲೇನಲ್ಲಿ ಎಲ್ಲ ಇದೆ ಅಲ್ಲಿ ನಾವು ಹೋಗಿ ನೋಡ್ಬೋದಂತ ಅದನ್ನ ಇಂಥದನ್ನ ನೀವೆಷ್ಟು ಓದ್ತಿರೋ ಅದಕ್ಕೆ ಜೊತೆಗೆ ನಿಮ್ಮ ಜನರಲ್ ನಾಲೆಜನ್ನು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಜನರಲ್ ನಾಲೆಜನ್ನು ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಈ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ನಾನು ಇರ್ತೀನಿ ಈ ಶಾಲೆಯ ಏನು ಕಾನೂನು ಪ್ರಕಾರವಾಗಿ ಏನು ಆ ಅಧ್ಯಕ್ಷರ ಒಂದು ಸಾಧನೆಗಳನ್ನು ಏನು ಮಾಡಬೇಕು ಅನ್ನೋದು ಅದರಲ್ಲಿ ಏನು ಕಾನೂನು ಪ್ರಕಾರವಾಗಿ ಯಾರ್ಯಾರು ಆ ಕಮಿಟಿನಲ್ಲಿ ಇರಬೇಕಾಗುತ್ತೆ ಅಂತ ಏನಿದೆಯೋ ಖಂಡಿತವಾಗೂ ಆ ಕಮಿಟಿಯನ್ನು ಮಾಡೋಣ ಆ ಕಮಿಟಿಯಲ್ಲಿ ಅಧ್ಯಕ್ಷ ನಾನು ಇರ್ತೀನಿ ಒಂದು ತಿಂಗಳಿಗೆ ಒಂದು ಸಲ ಆದರೂ ಇಲ್ಲ ಒಂದೂವರೆ ತಿಂಗಳಿಗೂ ಎರಡು ತಿಂಗಳಿಗೆ ಒಂದು ಸಲ ಆದರೂ ಈ ಕಾಲೇಜಿಗೆ ಬಂದು ಮೀಟ್ ಮಾಡಿ ಒಂದು ಒನ್ ಅವರ್ ಇಲ್ಲಿ ಕೂತ್ಕೊಂಡು ಏನು ಈ ಶಾಲೆಯ ಅಭಿವೃದ್ಧಿ ಮಾಡಬೇಕು ಏನನ್ನೋದನ್ನು ನಾವು ಖಂಡಿತವಾಗ್ಲೂ ನಾವೆಲ್ಲ ಇದ್ದು ಶಾಲೆಯನ್ನು ಅಭಿವೃದ್ಧಿ ಮಾಡೋ ಈ ಕಾಲೇಜಿನ ಅಭಿವೃದ್ಧಿ ಮಾಡುವಂಥ ಕೆಲಸ ನಾವು ಮಾಡೋಣ ಈ ಹಳೆಯ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದಿ ಒಳ್ಳೆ ಅಧಿಕಾರಿಗಳಾಗಿರ್ತಾರೋ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರನ್ನೂ ಕರೆದು ಒಂದು ದಿವಸ ಅವ್ರ ಜೊತೆನಲ್ಲೇ ಮಾತಾಡಿ ಈ ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಮುಂದಕ್ಕೆ ಹೋಗೋಣ ಅಂತ ನನಗೊಂದೇ ಗುರಿ ಇರೋದು ಆದರೆ ವಿದ್ಯೆ ನಂಬರ್ ಒನ್ ನಂಬರ್ ಒನ್ ವಿದ್ಯೆ ಇದನ್ನು ಕೊಡೋದು ನಂಬರ್ ಸೆಕೆಂಡ್ ಹೆಲ್ತ್ ಹಾಸ್ಪಿಟಲ್ಸು ಒಳ್ಳೆ ಹಾಸ್ಪಿಟಲ್ಸ್ ಕೊಡಬೇಕು ನಂಬರ್ ಥರ್ಡ್ ಎಂಪ್ಲಾಯ್ಮೆಂಟ್ ಕೊಡೋದು ನಂಬರ್ ಫೋರ್ತು ನಮ್ಮ ರೈತರನ್ನು ಕಾಪಾಡ್ಕೊಳ್ಳುವಂಥದ್ದು ರೈತರನ್ನು ಕಾಪಾಡ್ಕೊಳ್ಳುವಂಥದ್ದು ಕೊರೋನಾ ಟೈಮಲ್ಲಿ ನಾವೇನಕ್ಕೋಸ್ಕರ ಹುಡ್ಕಾಡಿದ್ವಿ ಊಟಕ್ಕೆ ತಾನೇ ಹುಡ್ಕಾಡಿದ್ವಿ ನಾವು ಬೇಳೆಯಲ್ಲಿ ಸಿಗುತ್ತೆ ಅಕ್ಕಿಯಲ್ಲಿ ಸಿಗುತ್ತೆ ಏನೇನು ಬೇಕು ಅಂತ ಮನೇಲಿ ಇಟ್ಕೊಂಡಿದ್ವಿ ನಾವು ನಮ್ಮ ಜೇಬಲ್ಲಿ ಆವತ್ತು ಕೊರೋನಾ ಟೈಮಲ್ಲಿ 10 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡಿದ್ದೇನೋ ಅದಕ್ಕೆ ವ್ಯಾಲ್ಯೂ ಇಲ್ಲದೆ ಆಗೋಯ್ತು ಕೊರೋನಾ ಟೈಮಲ್ಲಿ ಏನು ಸಿಗದೇ ಇಲ್ಲ ನಮಗೆ ಏನು ಸಿಗ್ತಾ ಇರಲಿಲ್ಲ ಆದರೆ ಅವತ್ತು ರೈತ ಬೆಳೆದಿದ್ದಂಥ ಬೆಳೆ ಒಂದು ಟೊಮೊಟೊ ಆಗ್ಬೋದು ಒಂದು ತರಕಾರಿ ಆಗ್ಬೋದು ಒಂದು ಅಕ್ಕಿ ಆಗ್ಬೋದು ಒಂದು ಸೊಪ್ಪು ಆಗ್ಬೋದು ಎಲ್ಲವೂ ಯಾವ ರೀತಿಯಲ್ಲಿ ನಾವು ಅವತ್ತು ಕಷ್ಟಪಟ್ಟು ತಗೊಂಡ್ವಿ ಅನ್ನೋದನ್ನು ನೀವೆಲ್ಲ ಕಣ್ಣಾರೆ ಕಂಡಿರುವಂಥದ್ದನ್ನು ಆದ್ದರಿಂದ ನಮ್ಮ ರೈತರನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ನಮಗೆ ಅದೇ ರೀತಿ ವಿದ್ಯೆ ಉದ್ಯೋಗ ಹೆಲ್ತ್ ಹಾಸ್ಪಿಟಲ್ ರೈತರು ಈ ನಾಲ್ಕನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ನಮ್ಮ ದೇಶದಲ್ಲಿ ನಾನು ತುಂಬ ಮುಖ್ಯವಾದದ್ದು ಸಿಂಪಲಾಗಿ ಒಂದೇ ಒಂದು ವಿಷಯ ಇವತ್ತು ನಮ್ಮ ಸರ್ಕಾರದಲ್ಲಿ ನಾವು ಗೃಹಲಕ್ಷ್ಮಿ ಅಂದ್ಬಿಟ್ಟು 2,000 ರೂಪಾಯಿ ಕೊಡ್ತೀವಿ ಆಮೇಲೆ ಅಕ್ಕಿ 5 ಕೆಜಿ ಜಾಸ್ತಿ ಕೊಡ್ತೀವಿ ಇದೆಲ್ಲ ನಾವು ಹೇಳ್ತಾ ಇದ್ದೀವಿ ಸಂತೋಷ ನಾವು ಸರ್ಕಾರದಿಂದ ಇನ್ನು 5 ಗ್ಯಾರಂಟಿಗಳು ನಾವು ಕೊಡ್ತೀವಿ ಇನ್ನು 5 ಫ್ರೀಯಾಗಿ ಕೊಡ್ತೀವಿ ಅಂದರೆ ತಗೊಳ್ಳೋದಕ್ಕೆ ರೆಡಿಯಾಗಿರ್ತೀವಿ ನಾನು ಬೇಕಂದ್ರೆ ರೆಡಿನೇ ತಗೊಳ್ಳೋದಕ್ಕೆ ನಾನೇನು ಬೇಡ ಅನ್ನೋದಿಲ್ಲ ಆದರೆ ಈ ಶಾಲೆಯ ಸ್ಟೂಡೆಂಟ್ ಮುಂದಿನ ದಿನಗಳಲ್ಲಿ ನೀವು ಮಾತಾಡಬೇಕಾಗಿದ್ದು ನೀವು ಕಾಪಾಡ್ಕೋಬೇಕು ನಮ್ಮ ನಂದಿನಿ ಹಾಲ್ ಇದೆ ನಂದಿನಿ ಹಾಲನ್ನು ಯಾಕೆ ನಾನು ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ನಾನೇ ಯಾಕೆ ಒಂದು ಬೋರ್ಡ್ ಹಾಕಿ ನಂದಿನಿ ಹಾಲು ಕುಡೀರಿ ಚೆನ್ನಾಗಿರುತ್ತೆ ನಮ್ಮ ನಂದಿಗೆ ಮಜ್ಜಿಗೆ ಕುಡೀರಿ ಚೆನ್ನಾಗಿರುತ್ತೆ ಅಂತ ಯಾಕೆ ಹೇಳ್ಬಾರ್ದು ನಮ್ಮ ರೈತರು ಬೆಳೆದಿದ್ದ ಬೆಳೆಯನ್ನು ಒಳ್ಳೆಯ ರೇಟಿಗೆ ತಗೊಳ್ಳಿ ನಮ್ಮ ಕೋಲಾರ ಜಿಲ್ಲೆಯ ಚಿನ್ನ ಕೊಡುವಂಥ ದೇಶ ನಮ್ಮ ವೆಜಿಟೇಬಲ್ಸಲ್ಲಿ ನಮ್ಮ ಇಲ್ಲಿ ಬೆಳೆಯುವಂಥ ಟೊಮೊಟೊದಲ್ಲಿ ಚಿನ್ನ ಇರುತ್ತೆ ನಮ್ಮದು ಯಾಕೆ ಅಂತ ನಾವು ಹೇಳ್ಬಾರ್ದು ಆ ಅಡ್ವರ್ಟೈಸ್ಮೆಂಟ್ನ ಯಾಕೆ ಮಾಡಬಾರ್ದು ಓಕೆ ತಿಪ್ಪೂರಲ್ಲಿ ಕೊಬ್ಬರಿ ಚೆನ್ನಾಗಿದೆ ಅಂತ ಯಾಕೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದು ಮಂಡ್ಯದ ಬೆಲ್ಲ ಚೆನ್ನಾಗಿದೆ ಮಂಡ್ಯದ ಅಕ್ಕಿ ಚೆನ್ನಾಗಿದೆ ಯಾಕೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಇವತ್ತು ಗೃಹಲಕ್ಷ್ಮಿದ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀವಿ ಅದರ ಜೊತೆಗೆ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ರೈತರು ಉಳಿಸುವಂಥ ಕಾರ್ಯಕ್ರಮಗಳು ಇವತ್ತು ನಾವು ಮಾಡಬೇಕಾಗ್ತದೆ ಇದೆಲ್ಲ ಮಾಡ್ಬೋದಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಮುಂದೆ ನಿಂತ್ಕೊಂಡು ನಂದಿನಿ ಪ್ಯಾಕೆಟ್ ಹಾಲು ತಗೊಳ್ಳಿ ಜನ ಎಲ್ಲ ನೋಡಲಿ ಅವರೇ ಒಂದು ಅಡ್ವರ್ಟೈಸ್ಮೆಂಟ್ ನಮ್ಮ ಇನ್ನೊಬ್ಬರು ನಮ್ಮ IAS ಅಧಿಕಾರಿ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳು ಅವ್ರ ಮನೆಯಲ್ಲಿ ಅವರೇ ನಂದಿನಿ ಹಾಲು ನಂದಿನಿ ಮಜ್ಜಿಗೆ ತಗೊಳ್ಳಿ ನಂದಿನಿ ಸ್ವೀಟ್ಸ್ ತಗೊಳ್ಳಿ ನಂದಿನಿ ತುಪ್ಪ ತಗೊಳ್ಳಿ ನಮ್ಮ ರೈತರದಲ್ವ ನಮ್ದಲ್ವ ನಂದಿನಿ ನಮ್ಮ ಕೋಲಾರಲ್ಲಿ ಇರುವಂಥದ್ದನ್ನು ಅದನ್ನ ಯಾಕೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದು ನಮ್ಮ ಮನೆಯಲ್ಲಿ ಇರೋದನ್ನು ಬಿಟ್ಟು ಆಚೆ ಇರೋದಕ್ಕೆ ನಾವು ಹುಡುಕಾಡೋದು ತಪ್ಪು ಆದ್ದರಿಂದ ನಮ್ಮ ಮನೆಯಲ್ಲಿ ನಾವು ಎಲ್ಲಿ 1 ರೂಪಾಯಿ ಕಾಯಿನನ್ನು ಬಿಳಿಸಿರ್ತೀವೋ ಅಲ್ಲೇ ಹುಡುಕಾಡ್ಕೆ ಬೇಕಾದ್ರೆ ಮಾತ್ರ ಅದನ್ನು ಬಿಟ್ಟು ನಾವು ಆಂಧ್ರದಲ್ಲಿ ಪಲ್ನೇರಲ್ಲಿ ಹುಡುಕಾದ್ರೆ ನಮ್ಗೆ ಸಿಗೋದಿಲ್ಲ ನಾವು ಇಲ್ಲೇ ಹುಡುಕಾಡ್ಬೇಕು ಅದರಿಂದ ನಮ್ಮ ಜಿಲ್ಲೆಯ ರೈತರನ್ನು ನಮ್ಮ ಜಿಲ್ಲೆಯ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು ಒಳ್ಳೆಯ ರೈತರನ್ನಾಗಿ ಮಾಡಬೇಕು ಒಳ್ಳೆಯ ಹೆಲ್ತ್ ಕೊಡಬೇಕು ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ನಮಗಿದೆ ಖಂಡಿತವಾಗ್ಲೂ ಅದನ್ನು ಶತ ಪ್ರಯತ್ನ ಮಾಡಿ ಇದನ್ನು ಉಳಿಸುವಂಥ ಕಾರ್ಯ ನಾವು ಮಾಡೇ ಮಾಡ್ತೀವಿ ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಹಿಂದೆ ಹೋಗೋದಿಲ್ಲ
ನಿಮ್ಮ ಜೊತೆಗಿದ್ದು ಈ ಶಾಲೆಯ ಅಭಿವೃದ್ಧಿಯನ್ನ ಮಾಡತೀರ್ತೀವಿ ಅಂತ ಹೇಳ್ತಾ ಇವತ್ತು ಈ ಶಾಲೆಯ ಮಕ್ಕಳ ಜೊತೆ ಇಷ್ಟೊತ್ತು 20 ದಿನಗಳಿಂದ ಅಸೆಂಬ್ಲಿ ಗಲಾಟೆ ಅಲ್ಲಿ ತಿರ್ಚಾಡೋದು ಎಲ್ಲ ನೋಡಿ ನೋಡಿ ರಾತ್ರಿ ಕನ್ಸಲ್ಲಿನ ಅದೇ ಬರುತ್ತೆ ವಿಧಾನಸಭೆಯಲ್ಲಿ ತಿರ್ಚಾಡ್ಕೊಂಡಿದ್ದೆ ಕನ್ಸಲ್ಲಿ ಬರುತ್ತೆ ಇವತ್ತು ನಿಮ್ಮನ್ನು ನೋಡಿದ ಮೇಲೆ ಇವತ್ತು ಅದೆಲ್ಲ ಡಿಲೀಟ್ ಆಗಿಬಿಟ್ಟು ಇನ್ನು ಮೇಲೆ ನಮ್ಮ ಶಾಲೆಯ ಮಕ್ಕಳು ಯಾವ ರೀತಿಯಲ್ಲಿ ಇವರನ್ನು ಅಭಿವೃದ್ಧಿ ಮಾಡಬೇಕು ಯಾವ ರೀತಿಯಲ್ಲಿ ಇವರನ್ನು ಮುಂದೆ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇದೇ ಕಂಟಿನ್ಯೂ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಶಾಲೆಯ ಶಿಕ್ಷಕರಿಗೂ ಎಲ್ಲ ನಮ್ಮ ಪ್ರಿನ್ಸಿಪಲ್ ಎಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಮಕ್ಕಳಿಗೂ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನು